ಸೊ ನೋಡ್ರಪ್ಪ, ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತ ಏನಿದು ಏನೋ ಗೊತ್ತಾಗ್ತಿಲ್ಲ ನಂಗೆ. ನಾನು ನೋಡಲೇ ಇಲ್ಲ ಇದು ಬೋರ್ಡು, ಹಂಗೆ ಹೋಗ್ಬಿಟ್ಟೆ ಸ್ಟ್ರೈಟು. ಸೊ ಇವಾಗ ದುಬಾರೆ ಕ್ಯಾಂಪ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ, ಆನೆ ಕ್ಯಾಂಪಿಗೆ ಎಂಟ್ರಿ ಆಗೋರಿಗೆ 50 ರೂಪಾಯಿ ಟಿಕೆಟ್ ಇದೆ, 3 ವರ್ಷದ ಮಕ್ಕಳಿಗೆ ಮೇಲ್ಪಟ್ಟವ್ರಿಗೆ ಟಿಕೆಟ್ ಇದೆ. ಕೇಕ್ ವಾಕ್ ಥರ ನಡ್ಕೊಂಡು ಹೋಗ್ತಾರಲ್ಲ ಗುರು, ಅವರು ಎಷ್ಟು ಆರಾಮಿದೆ. ಸೊ ನೋಡಿ ವೆದರ್ ಏನು ಸಕ್ಕತ್ತಾಗಿದೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಲಿಮಿಟೆಡ್ ಎ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್ ಲೋ ಫಿಯಲ್ ಬೇರೆ ತೋರಿಸ್ತಿದೆ, ಸರ್ವಿಸ್ ಬೇರೆ ತೋರಿಸ್ತಿದೆ. ಸೊ ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇಷ್ಟೊತ್ತರೆಗೂ ಗ್ಲೌಸ್ ಹಾಕಿದ್ದೆ, ಇವಾಗ ತೆಗೆದುಬಿಟ್ಟೆ. ಇನ್ನೇನು ಒಂದು 7 ಕಿಲೋಮೀಟ್ರ್ ಅಂತ ರೋಡ್ ನೋಡಬೇಕು ಏನಿದೆ ನೋಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಮಡಿಕೇರಿ. ರೋಡ್ ನೋಡ್ರಿ, ಆ ಕಲ್ಲರ್ ನೋಡಿ, ಅಬ್ಬಾಬ್ಬಾ, ಎರಡು ಕಣ್ಣು ಸಾಲದು. ಸೀರಿಯಸ್ಲಿ ಬ್ರೋ, ಈಗ ಅಟ್ ಪ್ರೆಸೆಂಟ್ ನೀವು ಬಂದರೆ ಯು ಡೋಂಟ್ ರಿಗ್ರೆಟ್. ಸೀರಿಯಸ್ಲಿ ಅಂದರೆ ಮಳೆ ಬಂದಾಗ ಸ್ವಲ್ಪ ಹಿಂಸೆ ಆಗ್ಬೋದು ಬೈಕಲ್ಲಿ. ಸೊ ಕಾರಲ್ಲಿ ಬಂದರೆ ಈ ಫೀಲ್ ನನಗೆ ಗೊತ್ತಿಲ್ಲ, ಕಾರಲ್ಲಿ ಬಂದರೆ ಈ ಫೀಲ್ ಇರುತ್ತೋ ಇಲ್ವೋ. ಸೊ ಇವಾಗಂತೂ ಹೆವಿ ಫೀಲ್ಸ್ ಇದೆ ಅನ್ಕೊಳ್ಳಿ ಬೈಕಲ್ಲಿ. ಏನು ಸೊ ನಾನು ಆ ಕಡೆ ಆಪೋಸಿಟಿಂದ ಬಂದಿದ್ದು ನೋಡಿದ್ರಲ್ಲ, ನಾನು ನೋಡಲೇ ಇಲ್ಲ ಇದು ಬೋರ್ಡು, ಹಂಗೆ ಹೋಗ್ಬಿಟ್ಟೆ ಸ್ಟ್ರೈಟು. ಸೊ ಇವಾಗ ದುಬಾರೆ ಕ್ಯಾಂಪ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಓಹೋ, ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ದಾರಪ್ಪ ಇಲ್ಲಿ, ನೋಡ್ಬೋದು. ಅಷ್ಟೇ ದೂರ ಇದೆಲ್ಲ ಮಾಡಿದ್ದೀನಿ, ಇವೆಲ್ಲ ಮುಂಚೆ ನಾನು ರೆಸಾರ್ಟಲ್ಲಿ, ಅಲ್ಲಿಂದ ಇಲ್ಲಿಗೆ ಅಷ್ಟೇ ಇದಿರೋದು. ನಾವು ತುಂಬ ದೂರ ಮಾಡಿದ್ದೀವಿ. ಏ ನಿಜ ಬ್ರೋ, ಫೋಟೋ ನೋಡಿಲ್ವಾ? ಚಿಕ್ಕ ಟ್ರ್ಯಾಕಾ? ಏಯ್ ಮಚ್ಚ, ಓಡಿಸ್ಬೇಕಂತ ಆಸೆ ಎಷ್ಟಿರ್ಬೋದು? ಸೊ ಬನ್ನಿ ಎಲಿಫೆಂಟ್ಸ್ ನೋಡೋಣ. ಯಾವ್ದು ಗಾಡಿ ಬರ್ತೈತಾ? ಎಸ್. ಓಹೋ, ಫುಲ್ ಟ್ರಾಫಿಕ್ ಬ್ರೋ. ಓ ಮೈ ಗಾಡ್, ಫುಲ್ ಟ್ರಾಫಿಕ್ ಬ್ರೋ. ತೋರಿಸ್ಬಿಡ್ಲಾ? ತೋರಿಸ್ಬಿಡ್ಲಾ ಇದರಲ್ಲಿ? ಎಸ್, ಬಂದ್ಬಿಟ್ವಿ. ಹಾ, 10ಆ? ಪಾರ್ಕಿಂಗ್ ಯಾವ ಕಡೆಗೆ? ಆ ಕಡೆ ನಾನು ಒಳಕ್ಕೆ ಐತ ಮಗ. ಹ್ಞೂ, 10 ರೂಪಾಯಿ ಟಿಕೆಟು, ಬೈಕ್ ಪಾರ್ಕಿಂಗು, ಬಸ್ಸಿಗೆ 100, ಇದು ಹಿಡ್ಕೊಳ್ಳೋ ಮಚ್ಚ. ರೈಟಾ? ಸೊ ಇಲ್ಲೆಲ್ಲ ಬೋಟಿಂಗ್ ಎಲ್ಲ ನಡೀತಿದೆ. ಇವಾಗ ಏನು ಕತೆ ಇಲ್ಲಿ ನನಗೆ ಗೊತ್ತಿಲ್ಲ, ನೋಡೋಣ, ಕೇಳ್ಬಿಟ್ಟು ಮಾತಾಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ಹೋಗೋಣ ಹೇಳಿ. ನೋಡ್ಬೋದು ಇಲ್ಲೆಲ್ಲ ಬೋಟಿಂಗ್ ಇದೆ. ಸೊ ಆಮೇಲೆ ಅದೇ ಆನೆಗಳನ್ನ ನೋಡೋಕೆ ಎಲ್ಲ ಟಿಕೆಟ್ ತೊಗೋಬೇಕಂತೆ, ಎಲ್ಲಿ ಏನು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಹಿಂಗಿದೆ ಕತೆ. ಹಾಂ, ಮತ್ತೆ ಇಲ್ಲೇ ಬಿಟ್ಟು ಹೋಗೋದಾ? ಹಾಂ, ಹಿಂಗೆಲ್ಲ ಇದೆ ಮತ್ತೆ? ಓ, ಅಲ್ಲಿ ಮಾಡಿಸ್ತಾ ಇದಾರಲ್ಲ ಸ್ನಾನ, ಅಲ್ಲಿ ಕಾಣ್ತಾ ಇದೆ ನೋಡು, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ಸ್ನಾನ ಮಾಡಿಸ್ತಾ ಇದಾರೆ ಎಲಿಫೆಂಟ್. ಸೊ ನೋಡಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆನೆಗಳು ನೋಡೋಕ್ಕೆ. ಎಷ್ಟು ಆನೆ ಬರುತ್ತೆ ಬ್ರೋ ಅಲ್ಲಿ ಇವಾಗ? ಒಂದು ಹಾಡು ಬಂದಿದೆ, ಇನ್ನೂ 2 ಬರುತ್ತೆ. ಅಲ್ಲಿಗೆ 12 ಟೋಟ್ಲ? ಎಷ್ಟು ಅಂದಿದ್ದು ಆವಾಗಲೇ? ಮೋರ್ ದನ್ 30 ಇದೆ. 30? ಸೊ 30 ಆನೆಗಳಿಗಿಂತ ಜಾಸ್ತಿ ಬರುತ್ತೆ ಅಂತ ಅಲ್ಲಿ ಸ್ನಾನ ಮಾಡಿಸೋದಕ್ಕೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹೋಗಿ ನೋಡೋಣ. ಇದ್ರೆ ಹೆಂಗಿದೆ ನೋಡಿದು? ಸೊ ನೋಡ್ರಪ್ಪ, ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತ ಏನಿದು
ಏನೋ ಗೊತ್ತಾಗ್ತಿಲ್ಲ ನಂಗೆ ನೋಡಿ, ಎಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾರೆ. ಏನು ರೋ ಮಾಡ್ತಾ ಇದಾರೆ, ಏನು ವಾಪಸ್ ಹಿಂಗೆ ಬರ್ಬೇಕಾ? ಮಚಾಲ್ ಬೋಟಿಂಗ್ ಮೇಲೆ ಬೋಟಿಂಗಲ್ಲಿ ಹೋಗಕ್ಕ ಅಲ್ವಾ? ಎಷ್ಟೊತ್ತಾಯ್ತೋ ಬಂದು? ಒಂದು ಗಂಟೆ ಆಯ್ತಾ? 4:15 ಸ್ಟಾರ್ಟ್ ಮಾಡಿದ್ದು. ಸೊ ಅದೇ ದುಬಾರೆ ಸಾಕಾನೆ ಶಿಬಿರ. ಸೊ ಇಲ್ಲೇ ಟಿಕೆಟು 50 ರೂಪಾಯಿ, ಒಂದು 2 ಟಿಕೆಟ್ ತಗೋಬೇಕು. ಇದನ್ನು ಹಿಂಗೆ ಹಾಕೊಂಬಿಡ್ತೀನಿ, ಯಾಕೆಂದರೆ ಸಖತ್ತು ಸೆಕೆ ಇದೆ. ಆ್ಯಕ್ಚುಲಿ ಕೂಲಾಗಿದೆ ಟೆಂಪ್ರೇಚರ್ ಮಾತ್ರ, ಆದರೂ ಈ ಜಾಕೆಟ್ ಭಾರ ಗೊತ್ತಲ್ಲ, ಇದು ಭಾರ ಪ್ಲಸ್ ದಪ್ಪ ಇದೆ ಸ್ವಲ್ಪ. ಹಿಂಗೆ ಇಷ್ಟೊಂದೆಲ್ಲ ಅಡ್ವೆಂಚರ್ ಮಾಡ್ಕೊಂಬಂದಮೇಲೆ ಇದನ್ನು ಹಾಕ್ಕೊಂಡು ಓಡಾಡೋದು ಹೆವಿ ಕಷ್ಟ. 5:30 ಅಷ್ಟೇ ಇದು. ಯಾನೆಗೆ ಮಾವುತ ಅವರು ಇವರೇ ಬಂತು ಹತ್ರಕ್ಕೆ. ಎಲ್ಲಿ ಎಲ್ಲಿ ಕೊಡೋದು ಅಣ್ಣ? ಎಷ್ಟು ವರ್ಷ ಇದಕ್ಕೆ? 24 ವರ್ಷ ಅಣ್ಣ. ಇದು ಚಿಕ್ಕದಿದ್ದಾಗಿಂದನೂ ನೀವೇನ ನೋಡ್ಕೊಂತಾ ಇರೋದು? ತಗೊಬಂದು 4 ವರ್ಷ ಆಗಿದೆ. ಹಾಂ, ನಾವೇ ಟ್ರೈನಿಂಗ್ ಕೊಟ್ಟು ಹೊರಗಡೆ ತೆಗೆದಿರೋದು. ಹೌದಾ? ಹಾಂ, 4 ವರ್ಷ ಹಿಂದೆ ಟ್ರೈನಿಂಗ್ ಆಗಿರೋದು ಇದಕ್ಕೆ. ಓ, ಅವಾಗಿಂದ ಇಲ್ಲೇ ದುಬಾರೆ ಅಲ್ಲೇ ಇದೆ. ಇದು ಕಾಡಲ್ಲಿ ಇರ್ತದೆ. ಏನಾಗಿದೆ, ಕಾಫಿ ಎಸ್ಟೇಟ್ ಒಳಗಡೆ ಹೋಗಿದೆ. ಹಾಂ, ಅಲ್ಲೇ ಒಂದು 2-3 ಜನನ ಚೆಕ್ ಮಾಡಿ ಬಂದಾಗ. ಇದು ಈ ಆನೆ? ಓಹೋ ಹೋ. ಹಾಂ, ಅದನ್ನ ಹಿಡಿಬೇಕಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇದು ಮಾಡಿದಾಗ. ಓಕೆ, ಕ್ರಿಮಿನಲ್ ರೆಕಾರ್ಡ್ ಇದೆ. ಹಾಂ, ಅಲ್ಲಿಂದ ತಗ ಅವರು ಟ್ರೈನಿಂಗ್ ಅಲ್ಲಿಂದ ಹಿಡ್ಕೊಬಂದ್ರು ಆನೆಗಳನ್ನ. ಹಾಂ, ಹಿಡ್ಕೊಬಂದು ಅಲ್ಲಿ ಕ್ರಾಲ್ ಅಂತ ಇದೆ. ಹಾಂ ಹಾಂ, ಕ್ರಾಲ್ ಕೂಡ ಹಾಕ್ಬಿಟ್ಟು. ಹಾಂ ಹಾಂ, ಕೊಟ್ಬಿಟ್ಟು ಈಗ ಇಷ್ಟು 4 ವರ್ಷ ಆಗಿದೆ ಹೊರಗಡೆ. ಹೌದಾ? ಓಕೆ. ಎಷ್ಟು ದಿವಸ ಇದು ಟ್ರೈನಿಂಗ್ ಕೊಡ್ತೀರ ಇದಕ್ಕೆ, ಅದು ಹಿಡಿದ್ಮೇಲೆ? ಅದು ಅವಾಗ 1 ತಿಂಗಳಾದ್ರಾಯ್ತು, 2 ತಿಂಗಳಾದ್ರಾಯ್ತು. ನಮ್ಮ ಕಂಟ್ರೋಲ್ ಬರಗಂಟ ನಾವು ಇದು ಒಳಗಡೆ ಇಟ್ಟಿದ್ದೀವಿ. ಓಕೆ, ಇಟ್ಬಿಟ್ಟು ಕಾರ್ಡಿಗೆ ಬಿಡ್ತೀರಾ? ಇಲ್ಲ ಇಲ್ಲ, ಕಾರ್ಡ್ ಇಲ್ಲ, ದುಬಾರೆ ಅಲ್ಲೇ ಇದೆ. ಸೇಮ್ ಅಣ್ಣ, ಅದು ಟ್ರೈನಿಂಗ್ ಎಲ್ಲ ಕೊಡೋದೆಲ್ಲ ಇಲ್ಲೇನ? ದುಬಾರೆ ಇದ್ರೊಳಗೆ ಎಲ್ಲಿ ಮಾಡ್ತೀರಾ ಅದೆಲ್ಲ? ಅದೆಲ್ಲಿ ಆ ಕಡೆ ಸೈಡ್ ಎಲ್ಲ ಮರ ಇದೆ ಸರ್. ಹಾಂ, ಆ ಕಡೆ ಸೈಡ್ ಅಲ್ಲಿ ಇದೆ, ನೋಡ್ಬೋದು. ಒಂದು ರೀತಿಯಲ್ಲಿ ಕಟ್ಟಿದ್ದಾರೆ. ಓಕೆ ಓಕೆ. ನಾಳೆ ಪೂಜೆ ಮಾಡ್ರಿ. ಹಾಂ, ನಾಳೆ ನಾಳೆ ನಾಡಿದ್ದು ನೋಡಿ. ಇದೆ ಇವಾಗ ನೋಡಿ, ಅದು ಏನ್ ಖುಷಿ ಖುಷಿ ಇವಾಗ ಫುಲ್ಲು. ಜನವೇ ಕಾಣಿ ಕಣ, ಈಗ ಅಧ್ಯಕ್ಷರು ಹೊರಡಿಸಿದ ಆಳಿ ಕಳ್ಸದಲ್ಲ ಫುಲ್ಲು. ಹೆಂಗಿದೆ ನೋಡಿ ಇದು. ಹೋಯ್ತಾರೆ ಮುಂದೆ.
ಇದಕ್ಕೇನ್ ಮಾಡ್ತೀರಾ? ಹೇಳೋದಿದ್ದ ಹೊಡಿತೀರಾ? ಹೊಡೆಯಂಗಿಲ್ಲ, ಹೊಡೆಯಕ್ಕಾಗಲ್ಲ. ಸೈಡಲ್ ಕಟ್ಟೆ ಹಾಕಿ ಅದನ್ನೇ ಸಪ್ರೇಟ್ ನೋಡ್ಕೊಳ್ಳೋದು. ಪನಿಷ್ಮೆಂಟ್ ತರ ಪನಿಷ್ಮೆಂಟ್ ಏನಿಲ್ಲ ಅಂದ್ರೆ, ಈ ತರ ಆನೆಗಳು ಮಧ್ಯೆ ಕರ್ಕೊಂಡ್ಬಂದು ನಿಲ್ಸಕ್ ಆಗೋದಿಲ್ಲ. ಎಲ್ಲ ಗಂಡನೇ ಇರ್ತದಲ್ಲ ಜಗಳ, ಅದು ಸ್ವಲ್ಪ ಹೆಚ್ಚು ರೋಸದಲ್ಲಿ ಇರ್ತದೆ. ಇಲ್ಲಿ ನಮ್ಮೂರ ಕಡೆ ಒಂದು ಮಠದಲ್ಲಿ ಒಂದು ದಾನ ಐತೆ, ಅದು ಹೆಂಗ ಮಾಡಿದ್ರೆ ಒಂದು ಇದು ಇಟ್ಕೊಂಡವ್ರೆ ಅಲ್ಲಿ ಇದಿರುತ್ತಲ್ಲ ಒಬ್ರು ಒಬ್ರು ತಿಳಿತಾರೆ, ಅವಾಗ ಕಂಟ್ರೋಲ್ ಬರುತ್ತೆ. ಅದೇನ್ ಮಾಡ್ತಾ ಇದ್ದೇನೆ ಹಂಗೆ, ನಾನು ತಿನ್ನಲ್ಲ ಅಂತನ? ಅಣ್ಣ ಏನ್ ಹೆಸರು ಇದ್ರದ್ದು? ಶ್ರೀರಾಮ. ಶ್ರೀರಾಮ ಯಾವ ಕಡೆ ಬಂದ್ವು ಆ ಕಡೆನೆ ಹಂಗೆ ಹೋಗ್ಬೇಕು ಇವಾಗ. ಸೊ ಅಷ್ಟೇ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.